ಎನ್ಎಸ್ ನಿಷೇಧಕ್ಕೆ ಒತ್ತಾಯಿಸಿ ಕರ್ನಾಟಕ ಬಂದ್ ಡಿಸೆಂಬರ್ 31ಕ್ಕೆ ಕನ್ನಡ ಸಂಘಟನೆಗಳು ಡಿಸೆಂಬರ್ 31ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ ಡಿಸೆಂಬರ್ 31ಕ್ಕೆ ಬೆಳಗ್ಗೆ 6 ರಿಂದ ಸಂಜೆ 6 ರವರೆಗೆ ಎಲ್ಲವೂ ಬಂದ್ ಹಲವು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ ಡಿಸೆಂಬರ್ 29 ಸರ್ಕಾರಕ್ಕೆ ಕನ್ನಡ ಸಂಘಟನೆಗಳು ಡೆಡ್ಲೈನ್ ಕೊಟ್ಟಿದೆ ಡಿಸೆಂಬರ್ 29 ರ ಒಳಗೆ ಎಂಇಎಸ್ ನಿಷೇಧಿಸಬೇಕು ಅಂತ ಒಂದು ವೇಳೆ ಸರ್ಕಾರ ಇದರ ಬಗ್ಗೆ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ಡಿಸೆಂಬರ್ 31 ಕ್ಕೆ ಕರ್ನಾಟಕ ಬಂದ್ ಗೆ ಕರೆ ನೀಡಲಾಗಿದೆ ಡಿಸೆಂಬರ್ 31 ಕ್ಕೆ ಬೆಳಗ್ಗೆ 6 ರಿಂದ ಸಂಜೆ 6 ರವರೆಗೆ ಎಲ್ಲವೂ ಬಂದ್ ಎಲ್ಲಾ ಸಂಘಟನೆಗಳಿಂದ ಒಗ್ಗಟ್ಟಿನಿಂದ ಕರ್ನಾಟಕ ಬಂದ್ ಗೆ ಕರೆ ಕೊಡಲಾಗಿದೆ ಡಿಸೆಂಬರ್ 31 ಕ್ಕೆ ಎಲ್ಲವೂ ಬಂದ್ ಆಗುತ್ತೆ ಎಂಇಎಸ್ ನಿಷೇಧಿಸೋದಕ್ಕೆ ಸರ್ಕಾರಕ್ಕೆ ಡಿಸೆಂಬರ್ 29 ರ ಡೆಡ್ಲೈನ್ ಡಿಸೆಂಬರ್ 29 ರ ಒಳಗೆ ಎಂಇಎಸ್ ನಿಷೇಧಿಸಿದ್ರೆ ಕರ್ನಾಟಕ ಬಂದಿಲ್ಲ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದೆ ಕನ್ನಡ ಸಂಘಟನೆಗಳು ಡಿಸೆಂಬರ್ 29 ಎಂಇಎಸ್ ನಿಷೇಧಿಸೋದಕ್ಕೆ ಸರ್ಕಾರಕ್ಕೆ ಡಿಸೆಂಬರ್ 29 ರ ಡೆಡ್ಲೈನ್ ಕನ್ನಡ ಸಂಘಟನೆಗಳು ಕೊಟ್ಟಿದೆ ಡಿಸೆಂಬರ್ 29 ರ ಒಳಗೆ ಎಂಇಎಸ್ ನಿಷೇಧಿಸಿದ್ರೆ ಸರ್ಕಾರ ಇದರ ಬಗ್ಗೆ ನಿರ್ಧಾರ ತಗೊಂಡ್ರೆ ಕರ್ನಾಟಕ ಬಂದಿಲ್ಲ ಎಂಇಎಸ್ ನಿಷೇಧಿಸಿಲ್ಲ ಅಂದ್ರೆ ಡಿಸೆಂಬರ್ 31 ಕ್ಕೆ ಕರ್ನಾಟಕ ಬಂದ್ ಪಕ್ಕ ಎಂಇಎಸ್ ನಿಷೇಧಿಸಲು ಸರ್ಕಾರಕ್ಕೆ ಡಿಸೆಂಬರ್ 29 ರ ಡೆಡ್ಲೈನ್ ಕೊಟ್ಟಿದೆ ಕನ್ನಡ ಸಂಘಟನೆಗಳು ಡಿಸೆಂಬರ್ 29 ರ ಒಳಗಡೆ ಎಂಇಎಸ್ ನಿಷೇಧಿಸಿಲ್ಲ ಅಂದ್ರೆ ಕರ್ನಾಟಕ ಬಂದಿರುತ್ತೆ ಒಂದು ವೇಳೆ ನಿಷೇಧಿಸಿದ್ರೆ ಕರ್ನಾಟಕ ಬಂದಿರೋದಿಲ್ಲ ಎಂಇಎಸ್ ನಿಷೇಧಿಸದಿದ್ರೆ ಡಿಸೆಂಬರ್ 31 ಕ್ಕೆ ಇಡೀ ಕರ್ನಾಟಕ ಬಂದ್ ಆಗುತ್ತೆ ಹಲವು ಸಂಘಟನೆಗಳು ಈಗಾಗಲೇ ಬೆಂಬಲವನ್ನ ಸೂಚಿಸಿದೆ ಡಿಸೆಂಬರ್ 31 ರ ಬಂದ್ಗೆ ಇನ್ನು ಡಿಸೆಂಬರ್ 31 ರ ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳಲ್ಲೇ ಒಂದಷ್ಟು ಒಡಕು ವ್ಯಕ್ತವಾಗಿತ್ತು ಗೊಂದಲ ಗಲಾಟೆಗಳಾಯಿತು ಡಿಸೆಂಬರ್ 31 ಕ್ಕೆ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ ಹಿನ್ನೆಲೆ ಕೆಲವು ಸಂಘಟನೆಗಳು ಕರ್ನಾಟಕ ಬಂದ್ ಬೇಡ ಅಂತ ಹೇಳ್ತಾ ಇದ್ದವೆ ಆದರೆ ಈಗ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಸಂಘಟನೆ ಬಂದ್ ಗೆ ಕರೆ ಕೊಟ್ಟಿದೆ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದರು ಇದು ಎಲ್ಲರ ಒಮ್ಮತದ ತೀರ್ಮಾನ ಅಂತ ಸ್ವಲ್ಪ ಅಪಸ್ವರ ಬಂದಿದ್ದು ನಿಜ ಆದರೆ ಕೇವಲ ತಮ್ಮ ತಮ್ಮ ಅಭಿಪ್ರಾಯವನ್ನ ಇಟ್ಟರು ಅಷ್ಟೇ ಮಾತಿನಲ್ಲಿ ಈಗ ಎಲ್ಲವೂ ಕೂಡ ಒಗ್ಗಟ್ಟಿನಲ್ಲಿ ಕರ್ನಾಟಕ ಬಂದ್ ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಲೇ ಹೇಳಿದ್ರು ಡಿಸೆಂಬರ್ 31 ಕರ್ನಾಟಕ ಬಂದ್ ಡಿಸೆಂಬರ್ 29 ರ ಡೆಡ್ಲೈನ್ ಇದೆ ಸರ್ಕಾರದ ಮುಂದೆ ಎಂಇಎಸ್ ನಿಷೇಧ ಮಾಡೋದಕ್ಕೆ ಡಿಸೆಂಬರ್ 29 ರ ಒಳಗಡೆ ಎಂಇಎಸ್ ನಿಷೇಧ ಮಾಡಿದ್ರೆ ಆಗ ಡಿಸೆಂಬರ್ 31 ಕ್ಕೆ ಕರ್ನಾಟಕ ಬಂದಿರೋದಿಲ್ಲ ಆದರೆ ಒಂದು ವೇಳೆ ಸರ್ಕಾರ ನಿರ್ಧಾರ ತಗೊಂಡಿಲ್ಲ ಎಂಇಎಸ್ ನಿಷೇಧ ಮಾಡಿಲ್ಲ ಅಂದ್ರೆ ಡಿಸೆಂಬರ್ 31 ಕ್ಕೆ ಬಂದ್ ಪಕ್ಕ ತೀರಾ ಅಗತ್ಯ ವಸ್ತುಗಳನ್ನು ಬಿಟ್ಟು ಬಾಕಿ ಎಲ್ಲವೂ ಸಹ ಬಂದ್ ಆಗಿರುತ್ತೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ರು ಹಾಲು ಜೊತೆಗೆ ತೀರಾ ಅಗತ್ಯ ವಸ್ತು ಅಂದ್ರೆ ಆಸ್ಪತ್ರೆಗಳು ಓಪನ್ ಇರುತ್ತೆ ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ ಅದನ್ನ ಹೊರತುಪಡಿಸಿದಂತೆ ಎಲ್ಲವೂ ಬಂದ್ ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಸಮಗ್ರ ಕರ್ನಾಟಕದ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಕನ್ನಡಿಗರು 6 ಕೋಟಿ ಕನ್ನಡಿಗರು ಇದು ಕನ್ನಡಿಗರ ಸ್ವಾಭಿಮಾನ ಕನ್ನಡಿಗರ ಶಕ್ತಿ ಕನ್ನಡಿಗರ ಅಭಿಮಾನ ಆವತ್ತು ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಬೆಳಗ್ಗೆ 6 ರಿಂದ ಸಂಜೆ 6 ರವರೆಗೆ ಕರ್ನಾಟಕ ಬಂದ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್